ಶಾಂತಿ ಸಮಾಧಾನ ಸಿಗಲೆಂದು ಹಾರೈಸುತ್ತೇನೆ. 2021 ರಲ್ಲಿ ಅಚೀವ್ ಮಾಡಕಾಗದಿರೋದು 2022 ರಲ್ಲಿ ಅಚೀವ್ ಮಾಡಿ ವಿಶ್ ಮಾಡ್ತಾ ಇದೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ವಿಡಿಯೋದಲ್ಲಿ ಯುಎಸ್ ಸ್ಪೆಷಲ್ ಮೇಕ್ ಮೈಸೂರ್ ಪಾಕ್ ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮಾಡೋದು ನೋಡ್ಕೊಂಡ್ಬರೋಣ ಬನ್ನಿ ಸ್ನೇಹಿತರೇ. ಒಂದು ಕಪ್ ಆಗುವಷ್ಟು ಹಾಲಿನ ಪುಡಿನ ನಾನು ಈ ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟು ಬಂದ ನೀವು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಸಹ ಉಪಯೋಗಿಸಿಕೊಳ್ಳಬಹುದು. ಮೈದಾ ಹಿಟ್ಟು ಮತ್ತು ಹಾಲಿನ ಪುಡಿ ಒಂದಕ್ಕೊಂದು ಹೊಂದ್ಕೊಳ್ಳಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಈ ಮಿಕ್ಸಿಂಗ್ ಬೌಲಿಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಬದಲು ನೀವು ಎಣ್ಣೆ ಸಹ ಉಪಯೋಗಿಸಿಕೊಳ್ಳಬಹುದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕೋದರಿಂದ ಮಿಲ್ಕ್ ಮೈಸೂರು ಪಾಕ್ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಈಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು 1 ಕಪ್ ಮಿಲ್ಕ್ ಪೌಡರಿಗೆ ನಾನು 3 ಕಪ್ ಆಗುವಷ್ಟು ತುಪ್ಪನ ನಾನು ಮುಂಚೆನೇ ಕರಗಿಸ್ಕೊಂಡು ಈ ರೀತಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ. ಮಿಲ್ಕ್ ಮೈಸೂರು ಪಾಕ್ ಹಾಕ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಟ್ರೇಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾನು ಇಲ್ಲೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ ನಾನು 1 ಕಪ್ ಮಿಲ್ಕ್ ಪೌಡರ್ಗೆ 3 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿಗೆ ತಕ್ಕಂತೆ ನೀವು ಸಕ್ಕರೆ ಹಾಕ್ಕೊಳ್ಬೇಕು. ಸಿಹಿ ಏನಾದರೂ ಕಮ್ಮಿ ತಿನ್ನೋರಾಗಿದ್ದರೆ 2 ಕಪ್ ಹಾಕಿದರೆ ಸಾಕು. ನಾನು 3 ಕಪ್ ಸಕ್ಕರೆಗೆ ನಾನು 1 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ಸಖತ್ ಟೇಸ್ಟಿಯಾಗಿ ಬರುತ್ತೆ. ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಕರಗಿ ಒಂದೆಳೆ ಪಾಕ ಆಗೋವರೆಗೂ ವೆಯ್ಟ್ ಮಾಡ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು. ನೋಡಿ ಮೈಸೂರು ಪಾಕಿಗೆ ಒಂದೆಳೆ ಪಾಕ ಬಂದಿದೆ. ಈಗ ನಾನು 1/4 ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕಿದ ನಂತರ ನಾನು ಮಿಲ್ಕ್ ಪೌಡರ್ ಮತ್ತು ಮೈದಾ ಹಿಟ್ಟಿನ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕಿ ಕೈ ಬಿಡದೆ ಈ ರೀತಿ ತಿರುಗಿಸ್ಕೊಳ್ಬೇಕು. ಗಂಟೆ ಏನಾದರೂ ಆಗಿಬಿಟ್ರೆ ಚೆನ್ನಾಗಿ ಕೈ ಬಿಡದೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಏನು ಗಂಟುಗಳಲ್ಲದೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನಾನು 1 ಸಾಟ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಪ್ಪ ಮಿಲ್ಕ್ ಪೌಡ್ರೊಂದಿಗೆ ಚೆನ್ನಾಗಿ ಮಿಶ್ರಣ ಆಗಿದೆ, ಚೆನ್ನಾಗಿ ಹೀರ್ಕೊಂಡಿದೆ. ನೋಡಿ ಈಗ ನಾನು ಮತ್ತೆ 1 ಸಾಟ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಕಪ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ. ಅಂದರೆ 1 ಕಪ್ ಆಗುವಷ್ಟು ಮಿಲ್ಕ್ ಪೌಡರಿಗೆ 3 ಕಪ್ ಆಗುವಷ್ಟು ತುಪ್ಪ ತೊಗೊಳ್ಬೇಕು. 1 ಕಪ್ ಆಗುವಷ್ಟು ನೀರು, 3 ಕಪ್ ಆಗುವಷ್ಟು ಸಕ್ಕರೆ. ಇದು ಸೇಮ್ ರೇಷ್ಯೋದಲ್ಲಿ ತೊಗೊಂಡ್ರೆ ಪರ್ಫೆಕ್ಟ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾದ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇದ್ದೀನಿ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಸಾಟ್ ತುಪ್ಪ ಹಾಕ್ಬಿಟ್ಟು 20 ನಿಮಿಷಗಳ ಕಾಲ ಈ ರೀತಿ ತಿರುಗಿಸ್ಕೊಳ್ತಾನೆ ಇರಬೇಕು. ಲಾಸ್ಟಿಗೆ ಉಳಿದಿರೋ ತುಪ್ಪ ಸಹ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಮಿಲ್ಕ್ ಮೈಸೂರು ಪಾಕು ಹದ ಕರೆಕ್ಟಿದೆ ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲೊಂದು ಪ್ಲೇಟಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿದ ನಂತರ ನಾವೀಗ ಪಾಕ ಮಾಡ್ಕೊಂಡಿದ್ವಲ್ಲ ಮಿಲ್ಕ್ ಮೈಸೂರು ಪಾಕಿಂದ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಉಂಡೆ ಕಟ್ಟಕ್ಕಾಗಿದ್ದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ರೆಡಿ ಆಗಿದೆ. ಈಗ ನಾನು ಗ್ರೀಸ್ ಮಾಡ್ಕೊಂಡಿರೋ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತಕ್ಷಣವಾಗಿ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಗ್ರೀಸ್ ಮಾಡ್ಕೊಂಡಿರೋ ಪ್ಲೇಟಿಗೆ ನಾನು ಮಿಲ್ಕ್ ಮೈಸೂರು ಪಾಕಿಂದ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು 20 ನಿಮಿಷಗಳ ಕಾಲ ರೆಸ್ಟ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಮಿಲ್ಕ್ ಮೈಸೂರು ಪಾಕನ್ನು ನಾನು 4 ಅವರು ರೆಸ್ಟ್ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ. ಮಿಲ್ಕ್ ಮೈಸೂರು ಪಾಕ್ ರೆಡಿ ಆಗಿದೆ. 4 ಅವರ್ಸ್ ರೆಸ್ಟ್ ಮಾಡೋಕೆ ಇಟ್ಟಿದ್ವಲ್ಲ ನೋಡಿ, ಈಗ ನಾನು ಡಿಮೋಲ್ಡ್ ಮಾಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ನೋಡಿ, ಸಖತ್ತಾಗಿದೆ, ಸಖತ್ ಸಾಫ್ಟಾಗಿನೂ ಬಂದಿದೆ. ಈಗ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರಗುವಂತ ಮಿಲ್ಕ್ ಪೌಡರ್ ಮೈಸೂರು ಪಾಕ್ ರೆಡಿಯಾಗಿದೆ. ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನನ್ನ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಶಾ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ನಾನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.